ಮಲ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ತಿಮ್ಮಾಪುರ ಊರಿನಲ್ಲಿ ನಾವು ಇವತ್ತು ನಮ್ಮ ಹಿರಿಯ ಅಣ್ಣವ್ರ ಜೊತೆಯೆಲ್ಲ ನಾವು ಬಂದಿದ್ದೀವಿ. ನಮ್ಮ ರಾಜೇಂದ್ರಣ್ಣವರು, ನಮ್ಮ ಶೇಖರಣ್ಣವರು, ನಮ್ಮ ಗುಜ್ನಹಳ್ಳಿ ಮಂಜಣ್ಣವರು ಎಲ್ಲರೂ ಸೇರಿದ್ದೀವಿ. ಕಾರಣ ಏನಂತಂದರೆ, ಇಲ್ಲಿ ಒಂದು ಬಡ ಹೆಣ್ಣು ಮಗಳಿಗೆ ಮನೆ ಇಲ್ಲ ಅನ್ನೋದನ್ನು ಸುದ್ದಿ ಮಾಡಿತ್ತು, ತಾಲೂಕ್ನೆಲ್ಲ ಹರಿದಾಡಿತ್ತು. ಅದು ಅದನ್ನು ನೋಡಿ ಅವರು ಮಂಜಣ್ಣನವರು ಫೋಟೋ ಇಟ್ಕೊಂಡು ದೇವ್ರ ಸಮಾನ ರೀತಿಯಲ್ಲಿ ಅವರು ಪೂಜೆ ಮಾಡ್ತಾಯಿದ್ರು. ಅದಕ್ಕೆ ಅತಿ ವೇಗದಲ್ಲಿ ಸ್ಪರ್ಧಿಸಿ, ಈ ಥರ ಕೂಡ ಅಭಿಮಾನಿಗಳಿರ್ತಾರೆ ಅಂತ ಹೇಳ್ಬಿಟ್ಟು ಸ್ಪರ್ಧಿಸಿ ನಮ್ಮ ಶೇಖರಣ್ಣವರು ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಗೊತ್ತಾದ ತಕ್ಷಣ ಒಂದು ರಿಪ್ಲೈ ಮಾಡಿದ್ದಾರೆ. ಆ ರಿಪ್ಲೈಯಂತೆ ನಾವು ಬಂದು ಈಗಾಗಲೇ ಪರಿಶೀಲನೆ ಮಾಡಿ, ಮೊನ್ನೆ ಒಂದು ಸರಿ ಬಂದು ಪರಿಶೀಲನೆ ಮಾಡಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೆಲ್ಲ ತಿಳ್ಕೊಂಡು ಮನೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅವ್ರಿಗೆ ಹಾಮಿ ಹೇಳಿ ಹೋಗಿದ್ವಿ. ಅದರಂತೆ ಇವತ್ತು ಪ್ರತಿಯೊಬ್ಬರು ಸ್ವತಃ ಇಲ್ಲಿ ಬಂದು ಅದನ್ನು ಪರಿವೀಕ್ಷಣೆ ಮಾಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಟ್ಕೊಡಬೇಕು, ಅವರ ಸಮಸ್ಯೆಗಳೇನು ಅಂತ ಹೇಳ್ಬಿಟ್ಟು ಎಲ್ಲ ಆಲಿಸಿ ಇವತ್ತು ಹಾಮಿ ಮಾಡಿದ್ದಾರೆ. ಮಂಜಣ್ಣವರು ಮತ್ತು ನಮ್ಮ ಶೇಖರಣ್ಣವರು ಎಲ್ಲ ಟೀಮ್ ಅವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಅವರಿಗೆ ಮೊದಲು ಶೀಟ್ ಮನೆ ಮಾಡಿಕೊಡ್ಬೇಕು ಅನ್ನೋ ಒಂದು ವ್ಯವಸ್ಥೆ ಇತ್ತು, ಈಗ ಮೋಲ್ಡ್ ಮನೆಯೇ ಮಾಡಬೇಕು ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಒಂದು ಬಿಲ್ಟ್ ಕ್ವಾಲಿಟಿ ಅಂತ ನಾವು ಏನು ಕರಿತೀವಿ, ಕ್ವಾಲಿಟಿಯಿಂದ ಕಟ್ಕೊಡ್ಬೇಕು ಅಂತ. ನಿಜವಾಗಲೂ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ಗೆ ಇದನ್ನು ಕಟ್ಟಿಸ್ಕೊಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರಲ್ಲ, ನಿಜವಾಗಲೂ ನಮ್ಗೆ ಖುಷಿಯಾಗುತ್ತೆ. ನಮ್ಮನ್ನು ನಂಬಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಂತೆ ಅವರಿಗೆ ಎಲ್ಲ ಯಾವ ರೀತಿಯಲ್ಲಿ ಒಂದು ಕ್ವಾಲಿಟಿ ಅನ್ನೋ ರೀತಿಯಲ್ಲಿ ನಮ್ಮ ಎಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಏನು ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಅವರಿಗೆ ಹಸ್ತಾಂತರಿಸುವ ಕಾರ್ಯ ಅಂದರೆ ಮಂಜಣ್ಣವರೇ ಬಂದು ಅದನ್ನು ಇನಾಗ್ರೇಷನ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಆ ಜವಾಬ್ದಾರಿಯನ್ನು ನಾವು ಶಿರಬಾಗಿ ತಗೊಂಡು ಅದನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.